ಮಂಗಳೂರಿನಲ್ಲಿ ಅಕ್ರಮ ಮರಳುಕೋರರ ಅಟ್ಟಹಾಸ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದೆ. ಯಾರ ಭಯವೂ ಇಲ್ಲದೆ ದಿನಂಪ್ರತಿ ಮರಳುಗಾರಿಕೆ ನಡೀತಾ ಇದ್ರೂ ಪೊಲೀಸ್ ಇಲಾಖೆ ಮಾತ್ರ ಮೌನಕ್ಕೆ ಜಾರಿದೆ. ಇದರಿಂದ ಸಾರ್ವಜನಿಕರ ಆಕ್ರೋಶವೂ ಕೂಡ ಮುಗಿಲು ಮುಟ್ಟಿದೆ. ಸಾಕ್ಷಿ ಸಮೇತ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಸ್ಯಾಂಡ್ ಮಾಫಿಯಾದ ಬಗ್ಗೆ ಊರಿನ ಜನ ಮಾಹಿತಿ ನೀಡಿದ್ರೂ ಪೊಲೀಸ್ ಇಲಾಖೆ ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗದಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಬಗ್ಗೆ ಅಲ್ಲಿಯ ಜನ ಏನು ಹೇಳ್ತಾರೆ, ಈ ಬಗ್ಗೆ ಹೋರಾಟಗಾರರ ಮುಂದಿನ ನಿಲುವೇನು, ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಮಂಗಳೂರಿನಲ್ಲಿ ಮಿತಿ ಮೀರಿದ ಅಕ್ರಮ ಮರಳುಗಾರಿಕೆ. ಸಾಕ್ಷಿ ಸಮೇತ ದೂರು ಕೊಟ್ಟರು ಕೈಕಟ್ಟಿ ಕುಳಿತ ಪೊಲೀಸ್ ಇಲಾಖೆ. ಯಾರ ಭಯವೂ ಇಲ್ಲದೆ ದಿನಂಪ್ರತಿ ನದಿಯ ಒಡಲು ಬಸಿಯುತ್ತಿರುವ ಮರಳುಕೋರರು. ಹೌದು, ಮಂಗಳೂರಿನಲ್ಲಿ ನಿತ್ಯ ನಿರಂತರವಾಗಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯಿಂದ ಜನ ರೋಸಿ ಹೋಗಿದ್ದಾರೆ. ಅವ್ಯಾಹತವಾಗಿರುವ ಸ್ಯಾಂಡ್ ಮಾಫಿಯಾದ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಎಷ್ಟೇ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮವಾಗದೇ ಇರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲೆಯ ಜೀವನದಿ ನೇತ್ರಾವತಿಯ ಒಡಲನ್ನ ನಿತ್ಯ ಬಸಿಯಲಾಗುತ್ತಿದ್ದು ನದಿಯ ತಟದ ನಿವಾಸಿಗಳು ನಿತ್ಯ ನಿರಂತರವಾಗಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯಿಂದ ಹೈರಾಣಾಗಿದ್ದಾರೆ. ಸಾಕ್ಷಿ ಸಮೇತ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಂಗಳೂರಿನ ಉಳ್ಳಾಲದ ಪಾವೂರು ಗ್ರಾಮದಲ್ಲಿ ನಿತ್ಯ ನಿರಂತರವಾಗಿ ಸ್ಯಾಂಡ್ ಮಾಫಿಯಾ ನಿಯಂತ್ರಣ ಮಾಡದಷ್ಟು ಎತ್ತರಕ್ಕೆ ಗಟ್ಟಿಯಾಗಿ ಬೇರೂರಿದೆ. ಯಾಕಂದ್ರೆ ಸ್ವತಃ ಪೊಲೀಸ್ ಇಲಾಖೆಯೇ ಮರಳುಕೋರರ ಅಟ್ಟಹಾಸ ಕಂಡು ಗಪ್ಚುಪ್ ಆಗಿದ್ದು ಈ ಸ್ಯಾಂಡ್ ಮಾಫಿಯಾದ ಜಾಲದ ಹಿಂದೆ ಪ್ರಭಾವಿಗಳ ರಾಜಕೀಯ ಶಕ್ತಿಗಳ ಕೈವಾಡವಿರೋ ಬಗ್ಗೆ ದಟ್ಟವಾದ ಅನುಮಾನ ಮೂಡಿದೆ. ಇದೇ ಕಾರಣಕ್ಕೇನೋ ಗೊತ್ತಿಲ್ಲ, ಕಳೆದ 3-4 ವರ್ಷದಿಂದ ಇಲ್ಲಿ ನಿತ್ಯ ನಿರಂತರವಾಗಿ ಮರಳುಗಾರಿಕೆ ನಡೀತಾ ಇದ್ರೂ ಪೊಲೀಸ್ ಇಲಾಖೆ ಅಥವಾ ಗಣಿ ಇಲಾಖೆ ಒಮ್ಮೆಯೂ ಸಹ ದಾಳಿ ಮಾಡದೆ ತಮ್ಮ ಪಾಡಿಗೆ ತಾವು ಅನ್ನೋ ರೀತಿಯಲ್ಲಿರೋದು. ಈಗ ಮರಳುಕೋರರು ಫುಲ್ ಬಿಂದಾಸಾಗಿ ನೆರೆಯ ಕೇರಳ ರಾಜ್ಯಕ್ಕೆ ಮರಳು ಸಾಗಿಸುತ್ತಿದ್ದು ಜನ ರಸ್ತೆ ಬೋರ್ವೆಲ್ ಎಂದು ಯಾವುದನ್ನು ನೋಡದೆ ಯರ್ರಾ ಬಿರ್ರಿ ಲಾರಿ ಚಲಾಯಿಸಿ ಜನಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪಾವೂರು ಹರಿಕಲ ಗ್ರಾಮದಲ್ಲಿ ನಮ್ದು ಅಕ್ರಮವಾಗಿ ಮರಳು ಸಾಗಾಟ ರಾತ್ರಿ ಇಡೀ ಆಗ್ತದೆ. ಅಂದ್ರೆ 11 ಗಂಟೆಯಿಂದ 5 ಗಂಟೆ ತನಕ ಅಕ್ರಮವಾಗಿ ಸಾಗಾಟ ಆಗ್ತದೆ. ಇದು ಕೇರಳ ರಾಜ್ಯಕ್ಕೆ ಹೋಗುವ ಮರಳು. ಅಲ್ಲಿ ಹೋಗ್ಬೇಕಂದ್ರೆ ನಮ್ಮ ಕೊಣಾಜೆ ಪೊಲೀಸ್ ಸ್ಟೇಷನ್ ಮುಂದುಗಡೆ ಅಥವಾ ಪೊಲೀಸ್ ಅವರು ಇರುವ ಕಡೆಯಿಂದಲೇ ಹೋಗ್ಬೇಕು. ಆದರೂ ಪೊಲೀಸ್ನವರು ಏನು ಇದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ. ನಾವು ಎಷ್ಟು ಬಾರಿ ಕಾಲ್ ಮಾಡಿದರೂ ಸಹ ಬರಲ್ಲ ಇಲ್ಲಿಗೆ. ಮರಳು ಗಣಿಗಾರಿಕೆ ಅವರಿಗೆ ಕಾಲ್ ಮಾಡಿದರೂ ಸಹ ಬರಲ್ಲ. ಅವರು ಡ್ಯೂಟಿಯಲ್ಲಿಲ್ಲ, ಹಾಗೆ ಇಲ್ಲ ಹೀಗೆ ಇಲ್ಲ ಅಂತ ಹೇಳ್ತಾರೆ. ACP ಮೇಡಮ್ಗೆ ಕಾಲ್ ಮಾಡಿದ್ದೇವೆ, ಏನೂ ರೆಸ್ಪಾನ್ಸ್ ಇಲ್ಲ ಇಲ್ಲಿ. ಅದಕ್ಕೆ ನಮಗೆ ಭಯವಾಗಿ ಇಲ್ಲಿ ಲೇಟ್ ನೈಟ್ ಬರುವವರಿಗೆ ಉಪದ್ರ ಆಗ್ತದೆ. ಯಾಕಂದರೆ ಓವರ್ ಸ್ಪೀಡ್ ಗಾಡಿ ಹೊಡಿಸ್ತಾರೆ ಇವರು ಎದರಿ, ಮತ್ತು ಗಾಡಿಯೆಲ್ಲ ತಾಗಿ ಅದೆಲ್ಲ ಮಾಡಿ. ಅದಕ್ಕೋಸ್ಕರ ನಾವು ಪೊಲೀಸ್ನವರು ಏನು ಇದರಲ್ಲಿ ಅಂದರೆ ಅವರೇನು ಇದು ಮಾಡಿದ್ದಾರೆ ಅಂತ ನಮಗೆ ಇದಾಗ್ತದೆ. ನಿಮ್ಮ ಹೆಸರು? ದಕ್ಷರಾಜ್. ಪಾವೂರು ಉಳಿಯ ಗ್ರಾಮಸ್ಥರು ಕೊಣಾಜೆ ಪೊಲೀಸ್ ಇಲಾಖೆ ಹಾಗೂ ಗಣಿ ಇಲಾಖೆಗೆ ಎಷ್ಟೇ ಮನವಿ ಮಾಡಿದ್ರೂ ಯಾವುದೇ ಕ್ರಮ ಜರುಗಲಿಲ್ಲ. ಈ ಹಿನ್ನೆಲೆ ಬೇಸತ್ತ ಗ್ರಾಮಸ್ಥರು ಇದೇ ಕೊಣಾಜೆ ಪೊಲೀಸರಿಗೆ ರಕ್ಷಣೆಯ ಅವಶ್ಯಕತೆ ಇದೆ ಎಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಯಾಕಂದ್ರೆ ಪೊಲೀಸರೇ ಮರಳು ಕಳ್ಳರ ಅಟ್ಟಹಾಸದಿಂದ ನಲುಗಿ ಹೋಗಿದ್ದಾರೆ. ಇದೇ ಕಾರಣಕ್ಕೆ ಮರಳು ದಂಧೆಗೆ ಕಡಿವಾಣ ಹಾಕಲು ಹಿಂದೇಟು ಹಾಕುತ್ತಿದ್ದಾರೆ. ಹೀಗಾಗಿ ಪೊಲೀಸ್ ಹಾಗೂ ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ಭದ್ರತೆ ನೀಡಿ ಕರ್ತವ್ಯ ನಿರ್ವಹಿಸಲು ಅನುಕೂಲ ಮಾಡಿಕೊಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಮಂಗಳೂರು ಕಮಿಷನರ್ಗೆ ಮನವಿ ನೀಡಿ ಸಂಚಲನ ಸೃಷ್ಟಿಸಿದ್ರು. ಇದಾದ ಕೆಲವು ದಿನಗಳವರೆಗೆ ನಿಯಂತ್ರಣಕ್ಕೆ ಬಂದ ಸ್ಯಾಂಡ್ ಮಾಫಿಯಾ ಇದೀಗ ಮತ್ತೆ ಯಥಾವತ್ತಾಗಿ ಪುನರಾರಂಭಗೊಂಡಿದೆ. ಗ್ರಾಮಸ್ಥರು ಇದರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದ್ರೆ ಹೋರಾಟದ ಹಾದಿ ಹಿಡಿಯಬೇಕಾದೀತು ಎಂದು ಎಚ್ಚರಿಸಿದ್ದಾರೆ. ಒಟ್ಟಾರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆ ಅಕ್ರಮ ಕಂಡರೂ ಕೈಕಟ್ಟಿ ಕುಳಿತಿರೋದು ವಿಪರ್ಯಾಸವೇ ಸರಿ. ಇನ್ನೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡೆದು ಹೋಗೋದ್ರಲ್ಲಿ ಸಂಶಯವಿಲ್ಲ.